hello students welcome to our channel please subscribe our channel okay and cooperate us so here in this video we are going to discuss about the same lesson so that is the gardener was written by p lankesh so this is the second part of the lesson look at here in the last video it means in the first part of the lesson we discussed about how did the narrator conceive this story and then so there is a description about the old man and also here there is a so dramatically change of uh, the owner's, owner's life so and also here with colorful events in the last video we got uh, the information it means uh, the old man changed the name okay so instead of sangoji is going to use Baswaya. okay so now we'll move to the lesson let that be ಲೆಟ್ ಅಸ್ ಅಜ್ಯೂಮ್ ಇಸ್ ನೇಮ್ ವಾಸ್ ಬಸವಯ್ಯ ಲೆಟ್ ದಟ್ ಬಿ ನೋಡಿರ್ಲಿ ಸೊ ಅದ್ರಲ್ಲಿ ಲೆಟ್ ಅಸ್ ಅಸ್ಯೂಮ್ ಅಸ್ಯೂಮ್ ಇನ್ಸ್ ಊಹಿಸ್ಕೊಳ್ತಕ್ಕಂಥದ್ದು ಓಕೆ ಇಮ್ಯಾಜಿನ್ ಕಲ್ಪನೆಗೆ ತೆಗೆದುಕೊಳ್ತಕ್ಕಂಥದ್ದು ಓಕೆ ಸೊ ಲೆಟ್ ಅಸ್ ಅಸ್ಯೂಮ್ ಇಸ್ ನೇಮ್ ವಾಸ್ ಬಸವಯ್ಯ ಅಗೇನ್ ಈಸ್ ಗೋನ್ ಟು ರಿಪೀಟ್ ಇಸ್ ನೇಮ್ ವಾಸ್ ಬಸವಯ್ಯ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದ ಆ ರೀತಿಯಾಗಿ ಊಹಿಸ್ಕೊಳ್ಳಿ ಅವನ ಹೆಸರು ಬಸವಯ್ಯ ಅಂತಕ್ಕಂಥದ್ದು ಅನ್ನೋ ರೀತಿನಲ್ಲಿ ಓಕೆ ಇ ವಾಸ್ ತಮ್ಮಣ್ಣಾಸ್ ರೈವಲ್ ಯಾರವನು So no, rival We already got the information about Tamanna. Okay, so in the last video, a man called Tamanna he had everything ten acres of land, a comfortable house, people too ready to his bidding. The most important among his all his possessions was his rival Sangoji. Okay, so here the Sangoji name changed into Basvaya. Okay, so that's why he was Tamanna's rival. If Tamanna bought

ಬಸವನು ಸಹ ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ ಆಲ್ರೆಡಿ ನೋ ಬೋತ ರೈವಲ್ಸ್ ಇಬ್ರು ಸಹ ಪ್ರತಿಸ್ಪರ್ಧಿ ಆಗಿರ್ತಾರೆ ಎದುರಾಳಿಗಳಾಗಿರ್ತಾರೆ ಸೊ ದಟ್ಸ್ ವೈ ಸೊ ಬಸವೇನು ಸಹ ಏನ್ ಮಾಡ್ತಾನೆ ಸೊ ನೀನೆ ಮಾಡ್ತಾನೋ ಅದನ್ನೇ ಮಾಡ್ತಾ ಹೋಗ್ತಾ ಇರ್ತಾನೆ ಇಲ್ಲಿ ಇಫ್ ಒನ್ ಆಡ್ ಟೆನ್ ಫ್ರೆಂಡ್ಸ್ ದ ಅದರ್ ಅಕ್ವೈರ್ಡ್ ಫಿಫ್ಟೀನ್ ಅಡ್ಮಿರರ್ಸ್ ಸೊ ಇರ್ ದ ಅಡ್ಮರ್ಸ್ ಮೀನ್ಸ್ ನಥಿಂಗ್ ಬಟ್ ಫ್ರೆಂಡ್ಸ್ ಓಕೆ ಅಂದ್ರೆ ಇಲ್ಲಿ ಜೊತೆಗಾರರು ಅಂತ ಅಂತಗೊಂಬುದು ಅಡ್ಮಿರರ್ಸ್ ಅಂತ ಹೇಳಿದ್ರೆ ನೋಡಿ ಇಫ್ ಒನ್ ಹ್ಯಾಡ್ ಟೆನ್ ಫ್ರೆಂಡ್ಸ್ ಒಬ್ಬ ಏನಾದ್ರೂ ಹತ್ತು ಜನ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಓಕೆ ದ ಅದರ್ ಅಕ್ವೈಡ್ ಫಿಫ್ಟೀನ್ ಅಡ್ಮಿರರ್ಸ್ ಓಕೆ ಸೊ ಇನ್ನೊಬ್ಬ ಏನ್ ಮಾಡ್ತಾನೆ ಯು ಗಾಟ್ ದ ಇನ್ಫಾರ್ಮೇಶನ್ ಮೀನಿಂಗ್ ಆಫ್ ದ ಅಕ್ವೈಡ್ ಅಕ್ವೈಡ್ ಮೀನ್ಸ್ ಗಾಟ್ ಅಕ್ವೈಡ್ ಫಿಫ್ಟೀನ್ ಅಡ್ಮಿರರ್ಸ್ ಹದಿನೈದು ಜನ ಜೊತೆಗಾರರನ್ನ ಫ್ರೆಂಡ್ಸ್ ಅನ್ನ ಮಾಡ್ಕೊಂತ ಹೋಗ್ತಾರೆ ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ ಲೈಕ್ ಹೆಲ್ದಿ ಕಾಂಪಿಟೇಷನ್ ನೋಡಿ ಟು ಬಿಗಿನ್ ವಿತ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಟು ಬಿಗಿನ್ ವಿತ್ ಓಕೆ ಸೊ ಇಂದು ಅಂದರೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ ಲೈಕ್ ಹೆಲ್ದಿ ಕಾಂಪಿಟೇಷನ್ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಆಗಿತ್ತು ಒಂದು ಸರಿಯಾಗಿರ್ತಕ್ಕಂಥ ದಾರಿನಲ್ಲಿರ್ತಕ್ಕಂಥ ಕಾಂಪಿಟೇಷನ್ ಆಗ್ತಾ ಹೋಗ್ತಾ ಇತ್ತು ಅವ್ನು ಇದ್ದ ಇವನು ಕೊಂಡ್ಕೊಳ್ತಾ ಇದ್ದ ಓಕೆ ಸೌಂಡ್ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡು ಇವನು ಫ್ರೆಂಡ್ಸ್ ಅನ್ನು ಮಾಡ್ಕೊತಾ ಇದ್ದ ಸೊ ದಟ್ ಈಸ್ ಇನ್ ದ ವೇ ಆಫ್ ಹೆಲ್ದಿ ಕಾಂಪಿಟೇಷನ್ ಲುಕ್ ಲುಕ್ಡ್ ಲೈಕ್ ಹೆಲ್ದಿ ಕಾಂಪಿಟೇಷನ್ ಹೌ ಎವರ್

ಸೊ ಆ ರೀತಿಯಾಗಿರ್ತಕ್ಕಂಥ ಏನು ಮಾಡುತ್ತೆ ತಡೆಯನ್ನು ಮಾಡ್ಕೊಡುತ್ತೆ ಸೊ ಯಾವ ರೀತಿಯಾಗಿರ್ತಕ್ಕಂಥ ದಾರಿ ಸೊ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ದ ವಿಲೇಜ್ ಫಾರ್ ದಮ್ ಟು ಬೈ ನೋಡಿ ಸೊ ದೇರ್ ವಾಸ್ ನೋ ಲ್ಯಾಂಡ್ ಅಂದ್ರೆ ಸೊ ಆ ಒಂದು ಹಳ್ಳಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಜಮೀನು ಅಂತಕ್ಕಂಥದ್ದು ಇಲ್ದಂಗೆ ಆಗ್ತಾ ಹೋಗುತ್ತೆ ಅವ್ರು ಕೊಂಡ್ಕೊಳ್ಳೋದಿಕ್ಕೆ ಓಕೆ ಸೊ ದಟ್ ಈಸ್ ಇಟ್ ರೈಸ್ ಇಟ್ ಮೀನ್ಸ್ ಇಟ್ ರೋಸ್

ಸೊ ಆ ರೀತಿಯಾಗಿ ಅವರೆಲ್ಲರೂ ಏನ್ ಮಾಡಿರ್ತಾರೆ ಅವ್ರಿಬ್ರು ಸಹ ಸೊ ಅಲ್ಲಿರ್ತಕ್ಕಂಥ ಎಲ್ಲ ಲ್ಯಾಂಡ್ ಅನ್ನು ಏನ್ ಮಾಡಿರ್ತಾರೆ ತಮ್ಮ ಒನ್ ತೌಸಂಡ್ ಅಕರ್ಸ್ ಅಂಡ್ ಒನ್ ಅಂಡರ್ ಲೈನ್ ತಮ್ಮಣ್ಣ ತಮ್ಮ ಒನ್ ತೌಸಂಡ್ ಅಕರ್ಸ್ ತಮ್ಮಣ್ಣನ ಹತ್ರ ನೋಡಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂತು ಓಕೆ ಟೆನ್ ಎಕರ್ಸ್ ಆಫ್ ವೆಟ್ ಲ್ಯಾಂಡ್ ಅಂತ ಬಂತು ಅವನ ಹತ್ರ ಹತ್ತು ಎಕರೆ ಫಲವತ್ತಾಗಿರ್ತಕ್ಕಂಥ ನೀರಾವರಿ ಭೂಮಿ ಇತ್ತು ಅಂತ ಬಂತು ಆದ್ರೆ ಇಲ್ಲಿ ನೋಡಿ ಸೊ ತಮ್ಮಣ್ಣ ಹ್ಯಾಡ್ ಒನ್ ತೌಸಂಡ್ ಅಕರ್ಸ್ ಹತ್ರ ಎಷ್ಟಿತ್ತು ಒಂದು ಸಾವಿರ ಎಕರೆ ಭೂಮಿ ಇತ್ತು ಅಂಡ್ ಓ ನೋಡಿ ಏಟ್ ಹಂಡ್ರೆಡ್ ಆದ್ರೆ ಬಸವನ ಹತ್ರ ಎಷ್ಟಿತ್ತು ಎಂಟುನೂರು ಎಕರೆ ಮಾತ್ರ ಇತ್ತು ಓಕೆ ಸೊ ಅಬ್ಸರ್ವ್ ದಿಸ್ ವನ್ ಸೊ ಈಗ ತಮ್ಮಣ್ಣನ ಹತ್ರ ಜನ ಫ್ರೆಂಡ್ಸ್ ಜನ ಮಾಡ್ಕೊತಾ ಇದ್ದ ಆದ್ರೆ ಈಗ ತಮ್ಮಣ್ಣನ ಹತ್ರ ಒಂದು ಸಾವಿರ ಎಕರೆ ಭೂಮಿ ಇದೆ ಆದ್ರೆ ಬಸವಯ್ಯನ ಹತ್ರ ಕೇವಲ ಎಂಟು ನೂರು ಎಕರೆ ಭೂಮಿ ಮಾತ್ರ ಇದೆ ಲೈನ್ ಬಸವಯ್ಯ ಕುಡ್ ನಾಟ್ ದಿಸ್ ಬಸವಯ್ಯನ ಕೈನಲ್ಲಿ ಇದನ್ನ ಸಹಿಸೋದಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥದ್ದು ಇಯರ್ ಟು ಟು ಬಿ ಅಂತಕ್ಕಂಥದ್ದು ಓಕೆ ಸೊ ಅಂತ ಅಂದ್ರೆ ಇಲ್ಲಿ ಅದನ್ನ ಸಹಿಸ್ಕೊಳ್ಳೋದಿಕ್ ಆಗೋದಿಲ್ಲ ಅವನ ಕೈನಲ್ಲಿ ಬಸವಯ್ಯ ಕುಡ್ ನಾಟ್ ಟಾಲರೇಟ್ ದಿಸ್ ಈ ಸೆಂಟ್ ವರ್ಡ್ ಟು ತಮ್ಮಣ್ಣ ಆಸ್ಕಿಂಗ್ ಗೇಮ್ ಟು ಸೆಲ್ ಟೂ ಹಂಡ್ರೆಡ್ ಅಕರ್ಸ್ ಆದ್ರೆ ಈಗ ಬಸವಯ್ಯ ಏನ್ ಮಾಡಬೇಕು ಈ ರೆಫರ್ಸ್ ಟು ಇಯರ್ ಬಸವಯ್ಯ ಸೆಂಟ್ ವರ್ಡ್ ಒಂದು ಮಾತನ್ನ ಹೇಳ್ ಕಳಿಸ್ತಾನೆ ಓಕೆ ವರ್ಡ್ ಅಂದ್ರೆ ಒಂದು ವರ್ಡ್ ಅಂದ್ರೆ ಒಂದು ಪದ ಒಂದು ಮಾತನ್ನ ಹೇಳ್ ಕಳಿಸ್ತಾನೆ ಇಲ್ಲಿ ಟು ತಮ್ಮಣ್ಣ ಯಾರಿಗೆ ತಮ್ಮಣ್ಣನಿಗೆ ಆಸ್ಕಿಂಗ್ ಹಿಮ್ ಟು ಸೆಲ್ ಟೂ ಹಂಡ್ರೆಡ್ ಎಕರ್ಸ್ ನೋಡಿ ತಮ್ಮಣ್ಣನಿಗೆ ಹೇಳ್ತಾ ಇದ್ದಾನೆ ಬಸವಯ್ಯ ನಿನ್ನ ಹತ್ರ ಇರ್ತಕ್ಕಂಥ ಇನ್ನೂರು ಎಕರೆ ಮಾಡು ನನಗೆ ಮಾರಾಟವನ್ನ ಮಾರು ನಾನು ಕೊಂಡ್ಕೊಂತೀನಿ ಅಂತಕ್ಕಂಥ ಮಾತನಲ್ಲಿ ಹೇಳಿ ಕಳಿಸ್ತೇನೆ ಬಟ್ ತಮ್ಮಣ್ಣ ಡಿಡ್ ನಾಟ್ ಅಗ್ರಿ ಆದರೆ ತಮ್ಮಣ್ಣ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ

ತಯಾರಿ ತಯಾರಿ ಅಂತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಪ್ರಿಪೇರ್ ಟು ಬೈ ಕೊಂಡ್ಕೊಳ್ಳೋದಕ್ಕೆ ಆಲ್ ದ ಲ್ಯಾಂಡ್ ದಟ್ ಬಿಲಾಂಗ್ ಟು ಬಸವಯ್ಯ ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಚ್ ನೋಡಿ ಸೊ ಆ ರೀತಿಯಾಗಿ ಏನು ಮಾಡ್ತಾನೆ ಅವನು ಹೇಳ್ಕೊಳ್ಸಿದ್ದಾನೆ ನಾನು ನಿನ್ನ ಹತ್ರ ಇನ್ನು ಇನ್ನತ್ರ ಇರ್ತಕ್ಕಂಥ ಇನ್ನೂರು ಎಕರೆಯನ್ನು ಕೊಂಡ್ಕೊಳ್ತೀನಿ ಅಂತ ಆದರೆ ಇಲ್ಲಿ ಬಸವಯ್ಯ ಹೇಳ್ಕಳ್ಸಿರ್ತಕ್ಕಂಥ ಒಂದು ಮಾತಿಗೆ ಅವ್ನು ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡೋದಿಲ್ಲ ಅಂದ್ರೆ ಈ ಡಿಡ್ ನಾಟ್ ಅಗ್ರಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅದರ ಬದಲಾಗಿ ಬಸವಯ್ಯನ ಹತ್ರ ಇರ್ತಕ್ಕಂಥ ಎಲ್ಲ ಲ್ಯಾಂಡನ್ನು ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಸೊ ಈ ಒಂದು ಕಾರಣಕ್ಕೆ ಬಸವಯ್ಯನಿಗೆ ತುಂಬ ಕೋಪ ಕೋಪ ಬರುತ್ತೆ ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಚ್ ಓಕೆ ಸೊ ದಟ್ ಈಸ್ ಎಕ್ಸೈಟ್ಮೆಂಟ್ ಆಂಗ್ರಿ ಕೋಪಗೊಳ್ತಾನೆ ಇವೆಂಟ್ ಅಲಾಂಗ್ ವಿತ್ ಈಸ್ ಪೀಪಲ್ ಅಂಡ್ ಅಕ್ವೈರ್ಡ್ ಟೂ ಹಂಡ್ರೆಡ್ಸ್ ಇಟ್ ಮೀನ್ಸ್ ಟೂ ಟೂ ಹಂಡ್ರೆಡ್ ಅಕರ್ಸ್ ಆಫ್ ತಮ್ಮಣ್ಣಸ್ ಲ್ಯಾಂಡ್ ಫೋರ್ಸಬಲಿ ನೋಡಿ ಇಲ್ಲಿ ಇವೆಂಟ್ ಅಲಾಂಗ್ ವಿತ್ ಈಸ್ ಪೀಪಲ್ ಅವನ ಜನರ ಜೊತೆ ಹೋಗ್ತಾನೆ ಹೋಗಿ ಅಕ್ವೈರ್ಡ್ ಟೂ ಹಂಡ್ರೆಡ್ ಅಕರ್ಸ್ ಆಫ್ ತಮ್ಮಣ್ಣ ಲ್ಯಾಂಡ್ ಫೋರ್ಸಬಲ್ ಇನ್ನೂರು ಎಕರೆ ಭೂಮಿಯನ್ನ ತಮ್ಮಣ್ಣನ ಒಂದು ಭೂಮಿಯನ್ನ ಫೋರ್ಸಬಲ್ ಆಗಿ ಅಂದ್ರೆ ಬಲವಂತದಿಂದ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ತಾ ಹೋಗ್ತಾನೆ ನಾವೀಗೆಲ್ಲ ರಿಯಲ್ ಎಸ್ಟೇಟ್ ಅನ್ನು ನೋಡ್ತಾ ಹೋಗ್ತಿದ್ದಂದೆ ಸೊ ಆ ರೀತಿಯಾಗಿ ಓಕೆ ಸೊ ಇವನು ಸಹ ಏನ್ ಮಾಡ್ತಾನೆ ಫೋರ್ಸಬಲ್ ಆಗಿ ಬೇಲಿಯನ್ನು ಹಾಕೊಂಡು ಅವನಲ್ಲ ಅದು ಸಹ ಏನ್ ಮಾಡ್ತಾನೆ ಸೊ ಬಲವಂತದಿಂದ ತಮ್ಮಣ್ಣನ ಲ್ಯಾಂಡ್ ಅನ್ನ ಆಕ್ರಮಿಸಿಕೊಳ್ತಾ ಹೋಗ್ತಾನೆ ಎ ಫೆನ್ಸ್ ವಾಸ್ ಬಿಲ್ಟ್ ಅರೌಂಡ್ ದಟ್ ಲ್ಯಾಂಡ್ ನೋಡಿ ಫೆನ್ಸ್ ಅಂದ್ರೆ ಒಂದು ಬೇಲಿ ನಾವೆಲ್ಲ ತಂತಿ ಬೇಲಿ ಅಥವಾ ಇನ್ನೊಂದು ಬೇಲಿ ಅಥವಾ ಮರಗಳನ್ನ ನೆಟ್ಟಿಲ್ಲ ಸಾಲು ಬೇಲಿಯನ್ನು ಹಾಕೊಂತೀವಿ ಹಾಗೆ ಸೊ ಇವನು ಶೈಲಿ ಒಂದು ಬೇಲಿಯನ್ನು ಹಾಕೊಳ್ತಾ ಹೋಗ್ತಾನೆ ಎ ಫೆನ್ಸ್ ವಾಸ್ ಬೇಲ್ಡ್ ಅರೌಂಡ್ ದಟ್ ಲ್ಯಾಂಡ್ ತಮ್ಮನ ಇನ್ನೊರ ಇದು ಮಾಡಿದ್ದ ಸುತ್ತಲೂ ಬೇಲಿಯನ್ನು ಹಾಕ್ತಾನೆ ತಮ್ಮಣ್ಣ ಗುಡ್ನಾಟ್ ಗುಡ್ನಾಟ್ ಟಾಲರೇಟ್ ದಿಸ್ ಇನ್ವೆನ್ಶನ್ ಇನ್ವೆನ್ಶನ್ ಮೀನ್ಸ್ ಒಂದು ಆಕ್ರಮಣ ಅಟಾಕ್ ಓಕೆ ಸೊ ಅವನು ಶೈಲಿ ನಾಟ್ ಟಾಲರೇಟ್ ಅವನ ಸಹ ಸಾಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ತಮ್ಮಣ್ಣನ ಕೈಲಿ ಯಾಕಂದ್ರೆ ಅವನ ಲ್ಯಾಂಡ್ ಈಗ ನಿಮ್ದೆ ಏನಾದ್ರು ಲ್ಯಾಂಡ್ ಬಂದು ಬೇರೆ ಆಕ್ಯುಪೈ ಮಾಡ್ಕೊಂಡ್ರೆ ನೀವು ಇದು ನಮ್ಮನೆ ಆಚೆ ಅಂದರೆ ಬಿಡ್ತೀರಾ ಇಲ್ಲ ಸೊ ಅದರಲ್ಲಿ ತಮ್ಮಣ್ಣನ ಒಂದು ಲ್ಯಾಂಡ್ ಇನ್ನೂರು ಏನ್ ಅವನು ಆಕ್ಯುಪೈನ್ ಮಾಡ್ಕೊಂಡಿದ್ದಾನೆ ಆಕ್ರಮಿಸ್ಕೊಂಡಿದ್ದಾನೆ ಓಕೆ ಅಕ್ವರನ್ನ ಮಾಡ್ಕೊಂಡಿದ್ದಾನೆ ಆದರೆ ಈಗ ಕೈಲಿ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೆನ್ಶನ್ ಓಕೆ ಸೊ ದಿಸ್ ಅಟಾಕ್ಸ್ಟರ್ ದಿಸ್ ಬೈ ನೋ ದ ಕ್ವಾರಲ್ ಬಿಟ್ವೀನ್ ದೀಸ್ ಟು ಆಟ್ ಸಕ್ಡ್ ಇನ್ ದೈರ್ ಸಪೋರ್ಟರ್ಸ್ ನೋಡಿ ಇಲ್ಲಿ ಇಲ್ಲಿವರೆಗೂ ಸಹ ಕಾಂಬಿನೇಷನ್ ಆಗಿತ್ತು ಅವಾಗಲೇ ಹೇಳಿದೆ ನಾನು ನಿಮಗೆ ಓಕೆ ಸೊ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಸೊ ಅದೇನಾಯ್ತು ಬದಲಾವಣೆ ಆಗ್ತಾ ಬಂತು ಬದಲಾವಣೆ ಆಗಿ ಬಂದು ಸೊ ಈಗ ಒಂದು ಫೋರ್ಸಬಲ್ ಆಗಿ ಒಂದು ಎಕರೆ ಅಕೆಪಾಯ ಮಾಡ್ಕೊಂಡಿದ್ದಾನೆ ಅದನ್ನ ತಮ್ಮಣ್ಣನ ಕೈಲೂ ಸಹ ಸಹಿಸೋದಕ್ಕೆ ಆಗ್ತಾ ಇಲ್ಲ ಬೈ ನೌ ದ ಕ್ವಾರಲ್ ಬಿಟ್ವೀನ್ ದೀಸ್ ಟು ದೀಸ್ ಟೂ ಮೀನ್ಸ್ ಇಯರ್ ತಮ್ಮಣ್ಣ ಬಸವಯ್ಯ ಇವರಿಬ್ಬರ ನಡುವೆ ಇರತಕ್ಕಂಥ ಒಂದು ಕ್ವಾರಲ್ ಜಗಳ ಅಂತಕ್ಕಂಥದ್ದು ಓಕೆ ಹ್ಯಾಡ್ ಸಕಡ್ ಇನ್ ದೈರ್ ಸಪೋರ್ಟರ್ಸ್ ಸಕಡ್ ಮೀನ್ಸ್ ಅಂದ್ರೆ ಅಬ್ಸರ್ವ್ ಅಂತ ನಾವು ತೊಗೊಬೋದು ಡ್ರಾ ಓಕೆ ಅವರ ಒಂದು ಮಾತಿಗೆ ಸಿಗಾಕೊಂತ ಇದನ್ ದೈರ್ ಸಪೋರ್ಟರ್ಸ್ ಮೀನ್ಸ್ ಅವ್ರಿಗೆ ಸಹಾಯ ಏನಿರ್ತಾರೆ ಅವ್ರ ಜೊತೆಗಾರರು ಓಕೆ ಸೊ ಅವರ ಒಂದು ಇದಕ್ಕೆ ಸಿಗ್ತಾ ಹೋಗುತ್ತಿಲ್ಲ ಈಗ ಸೊ ಬೈ ನೌ ದ ಕ್ವಾರಲ್ ಬಿಟ್ವೀನ್ ದೀಸ್ ಟು ಹ್ಯಾಡ್ ಸಕ್ಕಡ್ ಇನ್ ದ ಸಕಡ್ ಇನ್ ಆಲ್ ದರ್ ಸಪೋರ್ಟರ್ಸ್ ತಮ್ಮಣ್ಣ ವಾಸ್ ಅಡ್ವೈಸ್ಡ್ ಬೈ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್ ಅವೈಲಬಲ್ ಫಾರ್ ಗೆಟಿಂಗ್ ಬ್ಯಾಕ್ ಇಸ್ ಲ್ಯಾಂಡ್ ನೋಡಿಲ್ಲ ತಮ್ಮಣ್ಣನ ಫ್ರೆಂಡ್ಸ್ ಗಳು ಏನ್ ಮಾಡ್ತಾರೆ ಅವ್ನಿಗೆ ಅಡ್ವೈಸ್ ಅನ್ನ ಮಾಡ್ತಾ ಹೋಗ್ತಾರೆ ವಾಸ್ ಸೂಚಿಸ್ತಾ ಹೋಗ್ತಾರೆ ಇದು ಓಕೆ ಓಕೆ ಮಾಡಿ ಎಸ್ ಬೈ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್ ವೇರಿಯಸ್ ಮೀನ್ಸ್ ವಿವಿಧ ರೀತಿಯಲ್ಲಿ ನಾವೇನ್ ಮಾಡಬಹುದು ಅವ್ನು ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಇನ್ನೂರು ಎಕರೆ ಭೂಮಿಯನ್ನು ನಾವು ಪಡ್ಕೊಬಹುದು ವಾಪಸ್ ನಮ್ಮ ಭೂಮಿಯನ್ನ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಅವೈಲೇಬಲ್ ಫಾರ್ ಗೆಟ್ಟಿಂಗ್ ಬ್ಯಾಕ್ ಈಸ್ ಲ್ಯಾಂಡ್ ಲ್ಯಾಂಡ್ ಅನ್ನು ಪಡ್ಕೊಬಹುದು ಆ ರೀತಿಯಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಓಕೆ ಸೊ ದೇರ್ ವಾಸ್ ದ ಕೋರ್ಟ್ ಆಫ್ ಲಾ ಅಬ್ಸರ್ವ್ ದಿಸ್ ಒನ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಮಾರ್ಕ್ ಹೇಗೆಲ್ಲ ಪಡ್ಕೊಂಬೋದು ಅನ್ನೋದನ್ನ ಯಾವ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಅವ್ರ ಸಪೋರ್ಟರ್ಸ್ ಅಡ್ವೈಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೂಚನೆಯನ್ನ ಕೊಡ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಪಡ್ಕೊಬೋದು ಆ ಒಂದು ಲ್ಯಾಂಡ್ ಅನ್ನ ಅಂತ ಹೇಳಿ ಗೆಟಿಂಗ್ ಬ್ಯಾಕ್ ಈಸ್ ಲ್ಯಾಂಡ್ ದೇರ್ ವಾಸ್ ದ ಕೋರ್ಟ್ ಆಫ್ ಲಾ ದ ಫಸ್ಟ್ ಒನ್ ಓಕೆ ಸೊ ಒನ್ ಕುಡ್ ಆಲ್ಸೋ ಟೇಕ್ ರಿಕೋಸ್ ಟು ದ ಪೊಲೀಸ್ ವಿಕೋಸ್ ಮೀನ್ಸ್ ಯರ್ ದ ಎಲ್ಪ್ ಅವಲಂಬಿಸ್ತಕ್ಕಂಥದ್ದು ಆಶ್ರಯವನ್ನು ಪಡಿತಕ್ಕಂಥದ್ದು ಯಾರೋ ಒಂದು ಆಶ್ರಯ ಸೊ ದಟ್ ಈಸ್ ದ ಹೆಲ್ಪ್ ಆಫ್ ದ ಪೊಲೀಸ್ ಓಕೆ ಪೊಲೀಸ್ ಅವರ ಒಂದು ಆಶ್ರಯವನ್ನು ಪಡಿಬೋದು ಅವಲಂಬಿಸ್ಬೋದು ಪೊಲೀಸರನ್ನ ಅಂತಕ್ಕಂಥದ್ದು ದೆರ್ ವಾಸ್ ಎ ಕೋರ್ಟ್ ಆಫ್ ಲಾ ಅಲ್ಲಿ ಕೋರ್ಟ್ ಆಫ್ ಲಾ ಇದೆ ಕಾನೂನು ರೀತಿಯಾಗಿ ಪಡ್ಕೊಬೋದು ಅಥವಾ ಪೊಲೀಸ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟ ಒಂದು ಲ್ಯಾಂಡನ್ನು ವಾಪಸ್ ಪಡ್ಕೊಬೋದು ಇಫ್ ಯು ಡಿಡ್ ನಾಟ್ ವಾಂಟ್ ದಟ್ ನಿಮಗೆ ಕೋರ್ಟ್ಗೆ ಹೋಗೋದಾಗ್ಲಿ ಅಥವಾ ಪೊಲೀಸ್ನ ಪೊಲೀಸರ ಸಹಾಯವನ್ನು ಪಡ್ಕೊಳ್ಳೋದಾಗಲಿ ಬೇಡ ಅಂತ ಹೇಳಿದ್ರೆ ಓಕೆ ಸೊ ರಿಯಲ್ ಎಸ್ಟೇಟ್ ಏನ್ ಮಾಡ್ತಾರೆ ಆ ಭೂಮಿಯನ್ನು ಪಡ್ಕೊಬೇಕು ಇವರು ಚೆನ್ನಾಗಿ ಕರ್ಕೊಂಡು ಹೋದ್ರೆ ಅವ್ರು ಐವತ್ತು ಜನ ಕರ್ಕೊಂಡು ಹೋಗ್ತಾರೆ ಅವಾಗ್ ಜನ ಇರ್ಕೊಂಡು ಹೋಗ್ತಾರೆ ಸೊ ಹಾಗೆ ಓಕೆ ಸೊ ಇಫ್ ಯು ಡಿಡ್ ನಾಟ್ ವಾಂಟ್ ದಟ್ ನಿಮ್ಗೆ ಆ ರೀತಿಯಾಗಿರ್ತಕ್ಕಂಥ ಬೇಡ ಅಂದ್ರೆ ಓಕೆ ಸೊ ದೇರ್ ವರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ರೆಡಿ ಟು ಅಟಾಕ್ ಬಸ್ವಯ್ಯ ಅಲ್ಲಿ ನಮ್ಮ ಕಡೆ ಸೈನ್ಸ್ ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ದೇರ್ ವರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ಓಕೆ ಸಾಕಷ್ಟು ಜನರಿದ್ದಾರೆ ರೆಡಿ ಟು ಅಟಾಕ್ ಬಸವಯ್ಯ ಬಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಜನರು ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ ಓಕೆ ಇಫ್ ಯು ನಾಟ್ ಟು ಗೋ ಕೋರ್ಟ್ ಆಫ್ ಲಾ ಆರ್ ಟೇಕ್ ರಿಕೋರ್ಸ್ ಟು ದ ಪೊಲೀಸ್ ಅಟ್ ದಟ್ ಮೂಮೆಂಟ್ ಓಕೆ ಸೊ ದೇರ್ ವರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ಆರ್ ಮೆನಿ ಪೀಪಲ್ ರೆಡಿ ಟು ಅಟ್ಯಾಕ್ ಬಸ್ ಓಕೆ ಸೊ ಲೈಕ್ ಗೈಡ್ ಬ್ಯಾಕ್ ಆಫ್ ಇಟ್ ಮೀನ್ಸ್ ಲ್ಯಾಂಡ್ ಸಚ್ ಹ್ಯಾಡ್ ಬಿಕಮ್ ವರ್ಚುಯಲಿ ಇನ್ನೆವಿಟಬಲ್ ನೋಡಿ ಇಲ್ಲಿ ಸಚ್ ಅಂತಹ ಒಂದು ಯುದ್ಧ ಅಂತಕ್ಕಂಥದ್ದು ಓಕೆ ಸೊ ಇಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ವಾಸ್ತವಿಕವಾಗಿ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿರುತ್ತೆ ಸೊ ಇಯರ್ ಇನ್ನೆವಿಟಬಲ್ ಮೀನ್ಸ್ ಸೊ ದಟ್ ಈಸ್ ನೆಸಸರಿ ಅಂದರೆ ಅನಿವಾರ್ಯ ಅಂತಕ್ಕಂಥ ಅವಶ್ಯಕ ಇದೆ ಅವಶ್ಯಕವಾಗಿದೆ ಅಂತಕ್ಕಂಥದ್ದು ಪ್ರಿವೆಂಟೆಡ್ ಓಕೆ ಇಯರ್ ಎ ವಾರ್ ಬಿಕಮ್ ವರ್ಚುವಲಿ ಮೀನ್ಸ್ ವಾಸ್ತವಿಕವಾಗಿ ಎನ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು ವರ್ಚುಯಲಿ ಇನ್ನೆವಿಟಬಲ್ ಅಂತ ಒಂದು ಯುದ್ಧ ಅಂತಕ್ಕಂಥದ್ದು ಜಗಳ ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ತುಂಬಾ ಅವಶ್ಯಕವತೆ ಆಗಿರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಬಟ್ ತಮ್ಮಣ್ಣ ವಾಸ್ ಇನ್ ಸರ್ಚ್ ಆಫ್ ಎ ಮೆಥಡ್ ನೋಡಿ ಇಲ್ಲಿ ಅವರೆಲ್ಲ ಯಾವ ರೀತಿಯಾಗಿ ಲ್ಯಾಣ ಪಡ್ಕೊಬಹುದು ಅಂತ ಎಲ್ಲ ವಿಧಾನವನ್ನು ಹೇಳ್ತಾ ಇದ್ದಾರೆ ಆದರೆ ತಮ್ಮಣ್ಣ ಏನು ಮಾಡ್ತಾ ಇದ್ದಾನೆ ಇನ್ ಸರ್ಚ್ ಆಫ್ ಎ ಮೆಥಡ್ ಅವಂದೇ ಆಗಿರ್ತಕ್ಕಂಥ ವಿಧಾನವನ್ನು ಏನು ಮಾಡ್ತಾನೆ ಸರ್ಚನ್ನು ಮಾಡ್ತಾ ಇದ್ದಾನೆ ದಟ್ ಗುಡ್ ಅನಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ ನೋಡಿ ದಟ್ ಗುಡ್ ಅನಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ ಅನಿಲೇಟ್ ಮೀನ್ಸ್ ಡೆಸ್ಟ್ರಾಯ್ ನಾಶವಾಗಿ ನಾಶವನ್ನು ಪಡಿಸ್ಬೇಕು ಯಾವ ರೀತಿಯಾಗಿ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅವನನ್ನು ನಾಶ ಮಾಡಬೇಕು ಅಂತಹ ಒಂದು ವಿಧಾನವನ್ನು ಇಲ್ಲಿ ತಮ್ಮಣ್ಣ ಹುಡುಕ್ತಾ ಹೋಗ್ತಾ ಇದ್ದಾನೆ ಓಕೆ

ಇಟ್ ಮೀನ್ಸ್ ಈಸ್ ನೋಂಟ್ ಯೂಸ್ ಆಲ್ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬೆಲಾಟ್ಸ್ ಬೆಲಾಟ್ಸ್ ಅಂದರೆ ಇಲ್ಲಿ ಒಂದು ಲಾವಣಿಗಳು ಅಂತಕ್ಕಂಥದ್ದು ಅಥವಾ ಲಘು ಕಾವ್ಯಗಳು ನಾವೆಲ್ಲ ಹಿಂದಿನ ಕಾಲದ ಜನಪದ ಗೀತೆಗಳನ್ನ ಕೇಳ್ತಾ ಇದ್ದೋ ಲಾವಣಿಗಳನ್ನ ಕೇಳ್ತಾ ಇದ್ದು ಒಂದು ಹಾಡ್ನಲ್ಲಿ ಯಾರಿಗೋ ಇರ್ತಾ ಇತ್ತು ಹೊಗಳ್ದಂಗೆ ಇರ್ತಾ ಇತ್ತು ಅಲ್ವಾ ಸೊ ಒಂದು ಲಾವಣಿಯನ್ನು ಓದಿದ್ರೆ ಯಾರ್ದೋ ಒಂದು ಕ್ರೂಯಾಲಿಟಿ ಅಂತಕ್ಕಂಥದ್ದು ಮೀನ್ನೆಸ್ ಅಂತಕ್ಕಂಥದ್ದು ಅವರ ಒಂದು ದುರ್ಮಾರ್ಗ ಅಂತಕ್ಕಂಥದ್ದು ನಾವು ಒಂದು ಹಾಡುಗಳು ಎತ್ತಿಡಿತಾ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಸೊ ಹಾಗೆ ಇಲ್ಲಿ ಅವನಿಗಾಗಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ಬಸವನಿಂದ ಆಗಿರ್ತಕ್ಕಂಥದ್ದು ಇರ್ಬೋದು ಅವನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು ಸೊ ಎಲ್ಲವನ್ನು ತಗೊಂಡು ಎಕ್ಸ್ಪೀರಿಯೆನ್ಸ್ ಅನ್ನು ತಗೊಂಡು ಒಂದು ಇಟ್ ಮೀನ್ಸ್ ದಟ್ ಈಸ್ ದ ಫಾರ್ಮ್ ಆಫ್ ಬೆಲ್ಲಾಡ್ಸ್ ಆ್ಯಂಡ್ ಸಿಂಗಿಂಗ್ ದಮ್ ಒಂದು ಬಲ್ಯಾಡ್ಸನ್ನು ಏನ್ಮಾಡ್ತಾನು ಬರಿತಾ ಹೋಗ್ತಾನೆ ಬರಿ ಬರೆಯೋದಷ್ಟೇ ಅಲ್ಲ ಅವುಗಳನ್ನ ಆಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ಅವನದೇ ಆಗಿರ್ತಕ್ಕಂಥ ಒಂದು ಮೆಥಡನ್ನು ಓಕೆ ಟು ಅನಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿ ಬಸ್ವಣ್ಣ ಏನ್ ಮಾಡಬೇಕು ನಾಶ ಮಾಡಬೇಕು ಅನಿಲೇಟ್ ಅನ್ನ ಮಾಡಬೇಕು ಸೊ ಆ ಒಂದು ಕಾರಣಕ್ಕೆ ಸೊ ಇದನ್ನ ಏನ್ ಮಾಡ್ತಾನ ನಾನು ಅಡಾಪ್ಟೆ ಈ ಒಂದು ಮೆಥಡ್ ಅನ್ನ ನೌ ದ ರೈವಲ್ರಿ ಬಿಟ್ವೀನ್ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಅವೇ ಫ್ರಮ್ ಥಿಂಗ್ಸ್ ದಟ್ ವರ್ ವಿಸಿಬಲ್ ಟು ಆನ್ ಅನ್ ಇನ್ ಡೊಮೈನ್ ಅಪ್ ಡೊಮೈನ್ ನೌ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಅವೇ ನೋಡಿ ಇಲ್ಲಿಂದ ಏನಾಗುತ್ತೆ ಸೊ ರೈವಲ್ರಿ ಅಂತಕ್ಕಂಥದ್ದು ಸೊ ಇಬ್ಬರ ನಡುವೆ ಸ್ಟಾರ್ಟ್ ಆಗುತ್ತೆ ಸೊ ಇಯರ್ ಈಗ ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ಇಟ್ ಇಸ್ ಇನ್ವೆನ್ಷನ್ ಇಟ್ ಮೀನ್ಸ್ ದಿಸ್ ಇನ್ವೆನ್ಷನ್ ಅವನು ಅಟ್ ಅಟಾಕ್ ಅನ್ನ ಮಾಡಿದಾನೆ ಬೇಲಿಯನ್ನು ಹಾಕೊಂಡಿದ್ದಾನೆ ಎಲ್ಲ ಒಂದು ಸೌಂಡ್ ಕಲಿಸ್ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವನ್ನೆಲ್ಲರ ಒಂದು ಅಡ್ವೈಸ್ ಅನ್ನ ಕೇಳ್ತಾನೆ ಆದರೆ ಅವಂದೇ ಆಗಿರ್ತಕ್ಕಂತಹ ಒಂದು ಇದನ್ನು ಸೊ ಅವ್ನ ಅಡಾಪ್ಟನ್ನು ಮಾಡ್ಕೊಳ್ತಾ ಹೋಗ್ತಾನೆ ಮೆಥಡನ್ನು ಸೊ ವಾಟ್ ಇಸ್ ದಟ್ ಮೆಥಡ್ ಸೊ ಇಯರ್ ಸೊ ದಟ್ ಈಸ್ ಈಸ್ ಟು ಯೂಸ್ ಈಸ್ ಇಟ್ ಮೀನ್ಸ್ ಆಲ್ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬೆಲೆ ಆ್ಯಂಡ್ ಸಿಂಗಿಂಗ್ ದಮ್ ಓಕೆ ಸೊ ದ ಐಡಿಯಾ ಆಫ್ ಕಂಪೋಸಿಂಗ್

ಟುವರ್ಡ್ಸ್ ಆ್ಯಂಡ್ ಇನ್ವಿಸಿಬಲ್ ಎಲ್ಲ ಕಾಣಿಸ್ತಾ ಇದೆ ಕಾಣಿಸ್ತಾ ಕಾಣಿಸ್ತಾ ಏನಾಗ್ತಾ ಇದೆ ಟುವರ್ಡ್ಸ್ ಆ್ಯಂಡ್ ಇನ್ವಿಸಿಬಲ್ ಕಾಣದಂಗ ಆಗ್ತಕ್ಕಂಥದ್ದು ಅಂಡ್ ದೆನ್ ಅಬ್ಸ್ಟ್ರಾಕ್ಟ್ ಡೊಮೈನ್ ನಾಟ್ ಹ್ಯಾವಿಂಗ್ ಎ ಫಿಸಿಕಲ್ ಫಾರ್ಮ್ ಅಂತಕ್ಕಂಥದ್ದು ಓಕೆ ನಾಟ್ ಕಾಂಕ್ರೀಟ್ ಓಕೆ ಸೊ ಅಂದರೆ ಇಲ್ಲಿ ಒಂದು ಅಮೂರ್ತವಾಗಿರ್ತಕ್ಕಂತಹ ಒಂದು ಇದಕ್ಕೇನಾಗ್ತಾ ಇರುತ್ತೆ ಒಂದು ಭೂ ಸೊತ್ತು ಅಂತಕ್ಕಂಥ ಡೊಮೈನ್ ಅಂತ ಹೇಳಿದ್ರೆ ರಾಜ್ಯ ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಸೊ ಈಗ ಒಂದು ತಿಂಗಳು ಏನಾಗ್ತಾ ಇದೆ ಮೂವ್ ಆಗ್ತಾ ಇರುತ್ತೆ

ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್ ಆದರೆ ಇಲ್ಲಿ ಬಸವಯ್ಯನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆನ್ಸರ್ ಬರೋದಿಲ್ಲ ಯಾಕಂದ್ರೆ ಅವ್ನು ಇನ್ನೂರು ಎಕರೆ ನಾಲ್ಕು ರೂಪಾಯಿ ಮಾಡ್ಕೊಂಡಿದ್ದಾನೆ ಬೇಲಿ ಹಾಕೊಂಡಿದ್ದಾನೆ ಆದರೆ ಇವನು ಯಾವುದೇ ಒಂದು ವಿಚಾರಕ್ಕೆ ಹೋಗೋದಿಲ್ಲ ಬಸವಯ್ಯನ ವಿಚಾರಕ್ಕೆ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾಗಿರ್ತಾನೆ ತಮ್ಮಣ್ಣ ಅದಾದ ನಂತರದಲ್ಲಿ ಓಕೆ ಸೊ ಅವನು ಹಾಡುಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲಾವಣಿಗಳನ್ನ ಬರೆದು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್ ಆದರೆ ಇಲ್ಲಿ ಬಸವನಿಂದ ಯಾವುದೇ ಒಂದು ಆನ್ಸರು ಇದಕ್ಕೆ ಬರೋದಿಲ್ಲ ಈ ಆಲ್ಸೋ ಟ್ರೈ ಟು ಸಿಂಗ್ ಟು ಇಟ್ ಮೀನ್ಸ್ ಬಟ್ ನಾಟ್ ಆದ್ರೆ ಈಗ ಬಸವಯ್ಯ ಬಸವಯ್ಯ ಏನ್ ಮಾಡ್ತಾ ಇದ್ದಾನೆ ಅವನು ಸಹ ಒಂದು ಸಾಂಗ್ಗಳನ್ನ ಬರೆದು ಆಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇ ಆಲ್ಸೋ ಟ್ರೈ ಟು ಸಿಂಗ್ ಆಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಬಟ್ ಕುಡ್ ನಾಟ್ ಆದ್ರೆ ಅವನ ಕೈನಲ್ಲಿ ಆಡೋದಿಕ್ಕೆ ಆಗೋದಿಲ್ಲ ಓಕೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಒಲಿಯೋದಿಲ್ಲ ಅಲ್ವಾ ಸೊ ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂಥ ಪಯಂ ಅನ್ನು ಬರೆಯೋದಕ್ಕೆ ಅಥವಾ ಶಾರ್ಟ್ ಸ್ಟೋರಿಯನ್ನು ಬರೆಯೋದಕ್ಕೆ ಡ್ರಾಮಾವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಓಕೆ ಒಬ್ಬ ಆಡ್ತಾ ಇದ್ದಾನೆ ಅಂದ್ರೆ ಆಡೋದಕ್ಕಾಗದಲ್ಲೇ ಇರ್ಬೋದು ಕೆಲವರಿಗೆ ಒಬ್ಬ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂದರೆ ಅವ್ನಿಗೆ ಡ್ಯಾನ್ಸ್ ಮಾಡಿ ಬೇರೊಬ್ರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರ್ತಕ್ಕಂಥದ್ದು ಡಾನ್ಸ್ ಮಾಡೋಣ ಆಡೋದಕ್ಕಾಗಲ್ಲ ಡ್ಯಾನ್ಸ್ ಡಾನ್ಸ್ ಆಗೋದಿಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು ಅಂಡರ್ಸ್ಟೆಟ್ ಈ ಆಲ್ಸೋ ಟ್ರೈ ಟು ಸೇಂಗ್ ಬಟ್ ಗುಡ್ ನಾಟ್ ಅವನು ಸಹ ಆಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಆದ್ರೆ ಅವನ ಕೈನಲ್ಲಿ ಆಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಈ ಪರ್ಫಾಮ್ ಈಸ್ ಅಗ್ರಿಕಲ್ಚರಲ್ ಟಾಸ್ಕ್ ಡೆಲಿಗೆಂಟ್ಲಿ ಲುಕ್ ಕಟ್ ಡೆಲಿಗೆಂಟ್ಲಿ ಮೀನ್ಸ್ ಅಂದ್ರೆ ಸೊ ದಟ್ ಈಸ್ ಇಂಡಸ್ಟ್ರಿಯಲಿ ಅಂತಕ್ಕಂಥದ್ದು ಓಕೆ ಅಂದ್ರೆ ಉದ್ಯೋಗಶೀಲನಾಗಿ ಪರಿಶ್ರಮದಿಂದ ಅಂತ ನಾವಿಲ್ಲಿ ತಗೊಳ್ತಾ ಹೋಗ್ಬೋದು ಸೊ ಈ ಪರ್ಫಾರ್ಮ್ಡ್ ಪರ್ಫಾರ್ಮ್ಡ್ ಮೀನ್ಸ್ ಮ್ಯಾನೇಜ್ ನಿರ್ವಹಿಸ್ತಾ ಹೋಗ್ತಾನೆ ಯಾವ್ದನ್ನ ಈಸ್ ಅಗ್ರಿಕಲ್ಚರಲ್ ಟಾಸ್ಕ್ಸ್ ಅವನೇನ ಕೃಷಿಯ ಒಂದು ಕೆಲಸಗಳಿದಾವೆ ಮಾಡಬೇಕಾಗಿರ್ತಕ್ಕಂಥ ಕೃಷಿಯ ಕೆಲಸಗಳು ಅದ್ರ ಕಡೆ ಗಮನವನ್ನು ಹರಿಸ್ತಾ ಹೋಗ್ತಾನೆ ನಿರ್ವಹಿಸ್ತಾ ಹೋಗ್ತಾನೆ ಸೊ ದಟ್ ಈಸ್ ಮೋರ್ ಡೆಲಿಗೆಂಟ್ಲಿ ಅಂದ್ರೆ ತುಂಬಾ ಪರಿಶ್ರಮದಿಂದ ಎಲ್ಲ ಕೆಲಸವನ್ನು ಅವನೇನ್ ಮಾಡ್ತಾನೆ ಒಂದು ನಿರ್ವಹಿಸ್ತಾ ಹೋಗ್ತಾನೆ ಮ್ಯಾನೇಜ್ ಅನ್ನ ಮಾಡ್ತಾ ಹೋಗ್ತಾನೆ ದಿಸ್ ಟು ವಾಸ್ ನೋ ಆನ್ಸರ್ ಟು ತಮ್ಮಣ್ಣ ಯಾವ್ದ್ರಲ್ಲಿ ಕೃಷಿ ಕೆಲಸಗಳು ಎಲ್ಲವನ್ನು ಮಾಡೋದು ಅವನು ಇನ್ನೂರು ಎಕರೆಯನ್ನು ಆಕ್ಯುಪೈ ಮಾಡ್ಕೊಂಡಲ್ಲ ಆ ಒಂದು ಲ್ಯಾಂಡ್ ಅಲ್ಲಿ ದಿಸ್ ಟು ವಾಸ್ ನೋ ಆನ್ಸರ್ ಟು ತಮ್ಮಣ್ಣ ಇಷ್ಟೆಲ್ಲವೂ ಸಹ ಆಗ್ತಾ ಇದೆ ಆದ್ರೆ ನೋ ಆನ್ಸರ್ ಟು ತಮ್ಮಣ್ಣ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆನ್ಸರ್ ತಮ್ಮಣ್ಣಿಂದ ಬರೋದಿಲ್ಲ ದಿಸ್ ಟು ವಾಸ್ ನೋ ಆನ್ಸರ್ ಟು ತಮ್ಮಣ್ಣ ತಮ್ಮಣ್ಣ ರೆಪ್ಯುಟೇಷನ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಆಲ್ ಅರೌಂಡ್ ಆದರೆ ಇಲ್ಲಿ ತಮ್ಮಣ್ಣನ ಒಂದು ರೆಪ್ಯುಟೇಷನ್ ಕೀರ್ತಿ ಅಂತಕ್ಕಂಥದ್ದು ಓಕೆ ಅಂದರೆ ಅಪ್ರಿಸಿಯೇಷನ್ ಓಕೆ ಸೊ ಒಂದು ಹೆಸರು ಅಂತಕ್ಕಂಥದ್ದು ಸೊ ಎಲ್ಲ ಕಡೆ ಏನಾಗ್ತಾ ಇರುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸ್ಪ್ರೆಡ್ಡಿಂಗ್ ಆಲ್ ಅರೌಂಡ್ ಈ ಸಾಂಗ್ ಸ್ಟಾರ್ಟೆಡ್ ಮೇಕಿಂಗ್ ಎ ಮೆನ್ಷನ್ ಆಫ್ ಬಸವಯ್ಯಸ್ ಕ್ರಿಯಲ್ಟಿ ಆ್ಯಂಡ್ ಈಸ್ ಮೀನ್ನೆಸ್ ಅಂಡರ್ಲೈನ್ ದಿಸ್ ಒನ್ ಓಕೆ ಕ್ರಿಯಲ್ಟಿ ಆ್ಯಂಡ್ ಈಸ್ ಮೀನ್ನೆಸ್ ಸೊ ಇಯರ್ ಈ ಸಾಂಗ್ ಸ್ಟಾರ್ಟೆಡ್ ಮೇಕಿಂಗ್ ಎ ಮೆನ್ಷನ್ ನೋಡಿ ಅವನ ಸಾಂಗ್ಸ್ಗಳು ಏನಿದ್ದೋ ಸ್ಟಾರ್ಟೆಡ್

ತಮ್ಮಣ್ಣನ ಹಾಡುಗಳು ಬೆಲಾಡ್ಸ್ ಇವೆಲ್ಲವನ್ನು ಸಹ ಏನ್ ಮಾಡ್ತಿತ್ತು ಒಳಗೊಂಡಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಅಂಡ್ ದೆನ್ ಸ್ಕಾಲರ್ಸ್ ಆಫ್ ಫೋಕ್ ಲೋರ್ ವರ್ ಆಫ್ಟರ್ ಇಮ್ ನೋಡಿ ಸೊ ಈಗ ಸ್ಕಾಲರ್ಸ್ ಅಂದ್ರೆ ಒಂದು ಪಂಡಿತರು ಅಂತಕ್ಕಂಥದ್ದು ಕವಿಗಳು ಪಾಂಡಿತ್ಯವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಸ್ಕಾಲರ್ಸ್ ಆಫ್ ಫೋಕ್ ಲೋರ್ ಅಂದ್ರೆ ಜನಪದ ಗೀತೆ ಓಕೆ ಅವರು ಸ್ಕಾಲರ್ಸ್ ಆಫ್ ಫೋಕ್ಲೋರ್ ವರ್ ಆಫ್ಟರ್ ಇಮ್ ಆದ ನಂತರದಲ್ಲಿ ಇವರು ಸಹ ಏನ್ ಮಾಡಿದ್ರು ಆಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಅನಲೈಸಿಂಗ್ ಅಂಡ್ ಟ್ರಾನ್ಸ್ಲೇಟಿಂಗ್ ಇಸ್ ಸಾಂಗ್ಸ್ ಅಂಡ್ ದಸ್ ಅರ್ನ್ಡ್ ದರ್ ಶೇರ್ ಆಫ್ ಫೇಮ್ ನೋಡಿ ಕ್ರಿಟಿಕ್ಸ್ ಅಂದ್ರೆ ವಿಮರ್ಶಕರು ಸ್ಟಾರ್ಟೆಡ್ ಅನಲೈಸಿಂಗ್ ಅಂಡ್ ಟ್ರಾನ್ಸ್ಲೇಟಿಂಗ್ ಇಸ್ ಸಾಂಗ್ಸ್ ಅವನ ಒಂದು ಸಾಂಗ್ಸ್ ಗಳಿದ್ದ ಸೊ ಅವೆಲ್ಲವನು ಯಾವುದೋ ಒಂದು ಭಾಷೆಯಲ್ಲಿ ಬರಿತಾ ಇದ್ನ ಸೊ ಆ ಒಂದು ಭಾಷೆಯಲ್ಲಿ ಒಂದು ಭಾಷೆಗೆ ಏನು ಮಾಡ್ತಾ ಇದ್ರು ಟ್ರಾನ್ಸ್ಲೇಟ್ ಅನ್ನ ಮಾಡ್ತಾ ಹೋದ್ರು ಅಂಡ್ ದಸ್ ಅರ್ನ್ ಇಡ್ ದರ್ ಶೇರ್ ಆಫ್ ಫೇಮ್ ಅವ್ರದೇ ರೀತಿಯಾಗಿರ್ತಕ್ಕಂಥ ಪ್ರಖ್ಯಾತಿ ಹೆಸರನ್ನು ಏನ್ ಮಾಡ್ತಾ ಹೋದ್ರು ಗಳಿಸ್ತಾ ಹೋದ್ರು ಅರ್ನ್ ಇಡ್ ಮೀನ್ಸ್ ಗಳಿಸೋದು ಪಡೀತಾ ಹೋದ್ರು ಯಾಕಂದ್ರೆ ಇವನ ಒಂದು ಸಾಂಗ್ಸ್ಗಳು ಅತ್ಯುತ್ತಮವಾಗಿ ಒಂದು ಗ್ರೌಂಡ್ ಅಪ್ ಅನ್ನ ಹಾಕ್ತಾ ಇದಾವೆ ಓಕೆ ಸೊ ಒಂದು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒಂದು ರೆಪ್ಯುಟೇಷನನ್ನು ಕೀರ್ತಿಯನ್ನು ಪಡಿತಾ ಹೋಗ್ತಾ ಇದ್ದಾವೆ ತಮ್ಮಣ್ಣನ್ನು ಪಡೀತಾ ಹೋಗ್ತಾ ಇದ್ದಾನೆ ಸೊ ಆ ಒಂದು ಕಾರಣಕ್ಕೆ ಅವನ ಒಂದು ಸಾಂಗ್ಗಳ ಲಾವಣಿಗಳನ್ನ ಸೊ ಬೇರೊಂದು ಭಾಷೆಗೆ ಬದಲಾವಣೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಇವರು ಅಂಡ್ ದೆನ್ ಸೊ ಬಸವಯ್ಯ ಎಲ್ಪ್ಲೆಸ್ಲಿ ವಾಚ್ಡ್ ಆಲ್ ದೀಸ್ ಕನ್ಸ್ಯೂಮ್ಡ್ ಬೈ ಆ್ಯಂಗರ್ ಅದರಲ್ಲಿ ಬಸವಯ್ಯ ಏನು ಮಾಡ್ತಾ ಇದ್ದಾನೆ ಎಲ್ಪ್ಲೆಸ್ಲಿ ಎಲ್ಪ್ಲೆಸ್ಲಿ ಮೀನ್ಸ್ ನಿಸ್ಸಹಾಯಕನಾಗಿ ಓಕೆ ಅವನ ಕೈ ಏನು ಮಾಡೋದಕ್ಕಾಗ್ತಾ ಇಲ್ಲ ಆಡೋದಕ್ಕಾಗ್ತಾ ಇಲ್ಲ ಓಕೆ ಸೊ ಆದ್ರಿಂದ ಸೊ ಎಲ್ಪ್ಲಸ್ ವಾಚ್ ಆಲ್ ದೀಸ್ ಎಲ್ಲವನ್ನು ಸಹ ಸುಮ್ಮನೆ ನೋಡ್ಕೊಳ್ತಾ ಕೂತ್ಕೊಂತಾನೆ ನೋಡ್ತಾ ಹೋಗ್ತಾನೆ ಕನ್ಸ್ಯೂಮ್ಡ್ ಬೈ ಆಂಗರ್ ಯಾವ್ದ್ರಿಂದ ಸೊ ಇಲ್ಲಿ ಕನ್ಸ್ಯೂಮ್ಡ್ ಅಂದ್ರೆ ಅವನ ರೀತಿಯ ನಾಶ ಮಾಡ್ತೀನಿ ಬೈ ಆಂಗರ್ ಅತ್ಯಂತ ಕೋಪದಿಂದ ಏನು ಮಾಡ್ತಾನೆ ಸೊ ಅದೆಲ್ಲವನ್ನು ಸಹ ನೋಡ್ತಾ ಹೋಗ್ತಾನೆ ಈ ಎನ್ಕ್ರೋಚ್ ಮೋರ್ ಅಂಡ್ ಮೋರ್ ಇಂಟು ತಮ್ಮಣ್ಣ ನೋಡಿ ಇನ್ನೂರು ಎಕರೆ ಮಾತ್ರ ಅವನು ಆಕ್ಯುಪೈ ಮಾಡ್ಕೊಂಡಿದ್ದ ಓಕೆ ಎನ್ಕ್ರೋಚ್ ಅಂದ್ರೆ ಇಲ್ಲಿ ಒತ್ತುವರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಓಕೆ ಆಕ್ಯುಪೈ ಅತಿಕ್ರಮಣವನ್ನು ಮಾಡ್ಕೊಳ್ತಕ್ಕಂಥದ್ದು ಸೊ ಇಯರ್ ಆಕ್ಯುಪೈಡ್ ಈ ಎನ್ಕ್ರೋಚ್ ಮೋರ್ ಅಂಡ್ ಮೋರ್ ಇನ್ ಟು ತಮ್ಮಣ್ಣ ಲ್ಯಾಂಡ್ ಈಗ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಅನ್ನ ಏನ್ ಮಾಡ್ತಾನೆ ತಮ್ಮಣ್ಣನ ಲ್ಯಾಂಡ್ ಅನ್ನ ಆಕ್ಯುಪೈನ ಮಾಡ್ಕೊಳ್ತಾ ಹೋಗ್ತಾನೆ ತಮ್ಮಣ್ಣ ಡಿಡ್ ನಾಟ್ ನೋಟಿಸ್ ಎನಿ ಆಫ್ ದೀಸ್ ಆಕ್ಟಿವಿಟೀಸ್ ಆದ್ರೆ ಇಲ್ಲಿ ತಮ್ಮಣ್ಣ ಅವನೇನಾದ್ರೂ ಮಾಡ್ಕೊಳ್ಳಿ ಅಂತ ಏನು ಮಾಡ್ತಾನೆ ಸುಮ್ಮನೆ ಇರ್ತಾ ಹೋಗ್ತಾನೆ ಓಕೆ ಡಿಡ್ ನಾಟ್ ನೋಟಿಸ್ ಎನಿ ಆಫ್ ದೀಸ್ ಆಕ್ಟಿವಿಟೀಸ್ ಯಾವುದೇ ಒಂದು ಸೂಚನೆಯೂ ಸಹ ಕೊಡೋದಿಲ್ಲ ಓಕೆ ಸೊ ಆರ್ಟ್ ಆ್ಯಡ್ ಬಿಕಮ್ ದ ರೈಸ್ ರೆಸನ್ ಡೆಟ್ರಾ underline this one okay so that is the cause of life here this is the french word so that that is the raison d'etre okay so raison d'etre means so that is the reason cause of life okay art had become the raison d'etre of his life so this is the reason for his life okay of the life

ಸೊ ದಟ್ ಈಸ್ ಆಸ್ ಅ ಬೆಸ್ಟ್ ಪಯಟ್ ಒಬ್ಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಬ್ಬ ಕವಿ ಅಂತ ಹೇಳಿ ಸೊ ಆ ಒಂದು ಕಾಲದಲ್ಲಿ ಸೊ ಒಂದು ಗೌರವಕ್ಕೆ ಪಾತ್ರ ಆಗ್ತಾ ಹೋಗ್ತಾನೆ ತಮ್ಮಣ್ಣ ಅಂಡ್ ದೆನ್ ಸೊ ಬಸವಯ್ಯ ಶ್ರಂಕ್ ಇನ್ ಇಮಿಲಿಯೇಷನ್ ನೆವರ್ ಲೆಸ್ ಇ ಸ್ಟಾರ್ಟ್ ಫೀಲಿಂಗ್ ಇಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್ ಅಬ್ಸರ್ವ್ ದಿಸ್ವನ್ ಬಸವಯ್ಯ ಶ್ರಂಕ್ ಶ್ರಂಕ್ ಇನ್ ಇಮಿಲಿಯೇಷನ್ ಶ್ರಂಕ್ ಮೀನ್ಸ್ ಅಂದ್ರೆ ಹಿಂದಕ್ಕೆ ಜಾರ್ತಕ್ಕಂಥದ್ದು ಅಂದ್ರೆ ಹಿಂದಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅನ್ನೋದನ್ನ ಅಂದ್ರೆ ಕುಗ್ಗಿಸೋದು ಅನ್ನೋದನ್ನ ಬಸವಯ್ಯ ಸ್ಟ್ರೆಂಕ್ ಇನ್ ಇಮಿಲಿಯೇಷನ್ ಅಂದ್ರೆ ಅವಮಾನಕ್ಕೆ ಒಳಗಾಗ್ತಾ ಹೋಗ್ತಾನೆ ಯಾಕಂದ್ರೆ ಹಾಡುಗಳಲ್ಲಿ ಯಾವ್ದಿದೆ ಸೊ ದಟ್ ಇಸ್ ಬಸವಯ್ಯ ಕ್ರಿಯಾಲಿಟಿ ಅಂಡ್ ಇಸ್ ಮೀನ್ ಅವನ ಒಂದು ಕ್ರೂರತ್ವ ಮತ್ತೆ ಹೊಲ್ಗರ್ಟಿ ಅನ್ನೋದನ್ನ ನೋಡ್ತಾ ಹೋಗ್ತೀವಿ ನೀಚೆತನವನ್ನು ನೋಡ್ತಾ ಹೋಗ್ತಿವಿ ಸೊ ಆ ಒಂದು ಕಾರಣಕ್ಕೆ ಬಸವಯ್ಯ ಸೊ ಇಲ್ಲಿ ಸ್ಟ್ರಂಕ್ ಇನ್ ಇಮಿಲಿಯೇಷನ್ ಗೌರವವನ್ನು ಕಳ್ಕೊಳ್ತಕ್ಕಂಥದ್ದು ಇಮಿಲಿಯೇಷನ್ ಅಂದ್ರೆ ಅಪಮಾನಕ್ಕೆ ಒಳಗಾಗ್ತಕ್ಕಂಥದ್ದು ನೆವರ್ತ್ ಲೆಸ್ ಆದ ಗು ನೋಡಿ ಈ ಸ್ಟಾರ್ಟೆಡ್ ಅಷ್ಟೆಲ್ಲ ಆದರೂ ಸಹ ಅವಮಾನಕ್ಕೆ ಒಳಗಾಗ್ತಾ ಇದ್ದಾನೆ ಸೊ ಇವನ್ ದೋ ನೆವರ್ಲೆಸ್ ಈ ಸ್ಟಾರ್ಟೆಡ್ ಫಿಲ್ಲಿಂಗ್ ಈಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್ ಆದರೆ ಅವನ ಒಂದು ಜೀವನವನ್ನು ಯಾವ ರೀತಿಯಾಗಿ ಅವನು ತುಂಬ್ಕೊಳ್ತಾ ಹೋಗ್ತಾನೆ ಫಿಲ್ ಏನ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಸೊ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್ ಎಲ್ಲ ಒಂದು ಸಂಪತ್ತು ಏನಿದೆ ಸೊ ಅದ್ರೆಲ್ಲದ ಏನು ಮಾಡ್ತಾನೆ ಅವನ ಜೀವನ ತುಂಬ್ಕೊಳ್ತಾ ಹೋಗ್ತಾನೆ ಈ ಗಾಟ್ ಎ ಪೆಲಾಟಿಯಲ್ ಮ್ಯಾನ್ಷನ್ ನೋಡಿ ಪಲಾಟಿಯಲ್ ಅಂದ್ರೆ ವೈಭವಯುಕ್ತವಾಗಿರ್ತಕ್ಕಂತಹ ಅಂತ ಅಂದರೆ ಭವ್ಯವಾದಂತಹ ಒಂದು ಮಹಲು ಭವನವನ್ನು ಏನ್ಮಾಡ್ತಾನೆ ಅವನು ಪಡ್ಕೊಂಡಿರ್ತಾನೆ ಗಾಟ್ ಎ ಪಲ್ಯಾಟಿಯಲ್ ಮ್ಯಾನ್ಷನ್ ಬಿಲ್ಡ್ ಫಾರ್ ಇಮ್ಸೆಲ್ಫ್ ಅವನಿಗೋಸ್ಕರ ಏನ್ಮಾಡ್ತಾನೆ ಅದನ್ನು ಕಟ್ಕೊಳ್ತಾ ಹೋಗ್ತಾನೆ ನೋಡಿಲಿ ಅವಂದೇ ಆಗಿರ್ತಕ್ಕಂಥ ಒಂದು ವೈಭವಯುಕ್ತವಾಗಿರ್ತಕ್ಕಂಥ ಒಂದು ಮಹಲನ್ನ ಮ್ಯಾನ್ಷನ್ ಅನ್ನ ಅರಮನೆ ಒಂದು ಮನೆಯನ್ನು ಅವನು ಕಟ್ಕೊಳ್ತಾನೆ ಅಂಡ್ ದೆನ್ ಈ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಫ್ರೈಸ್ ಹಿಮ್ ಇಲ್ಲಿ ಅವನನ್ನು ಹೊಗಳೋದಿಕ್ಕೆ ಮಾಡ್ಕೊತಾನೆ ಯಾರನ್ನ ಎ ನಂಬರ್ ಆಫ್ ಪರ್ಸನ್ ಸಾಕಷ್ಟು ಜನರನ್ನ ಓಕೆ ಸೊ ಇಲ್ಲಿ ಅವನನ್ನು ಒಗಳ ಪ್ರೈಝಿಂಗ್ ಹೊಗಳೋದಿಕ್ಕೋಸ್ಕರ ಕೆಲವೊಂದು ಜನರ ಮಾಡ್ತಾವ ಅಪಾಯಿಂಟ್ ಅನ್ನ ಮಾಡ್ಕೊಂತಾನೆ ಈ ಬೆಡ್ ಅಕಡ್ ಇಮ್ಸೆಲ್ಫ್ ವಿತ್ ಗೋಲ್ಡ್ ಕರ್ತಾರೆ ಬೆಡ್ ಅಕಡ್ ಮೀನ್ಸ್ ಸೊ ದಟ್ ಈಸ್ ಡೆಕೋರೇಟೆಡ್ ಅಲಂಕಾರವನ್ನ ಮಾಡ್ತಕ್ಕಂಥದ್ದು ಅನ್ನೋದು ಬೆಡ್ ಅಕ್ಕ ಮೀನ್ಸ್ ಅಂಡರ್ಲೈನ್ ದಟ್ ವರ್ಡ್ ಈ ಬೆಡ್ಕಡ್ ಇಮ್ಸೆಲ್ಫ್ ವಿತ್ ಗೋಲ್ಡ್ ಡೈಮಂಡ್ಸ್ ಅಂಡ್ ಫೀಷಿಯಸ್ ಸ್ಟೋನ್ಸ್ ನೋಡಿ ಇಲ್ಲಿ ಬಸವಾಜ ಏನ್ಮಾಡ್ತಾ ಇದ್ದಾನೆ ಕಟ್ ಇನ್ ಸೆಲ್ಫ್ ಅವನಷ್ಟು ಅವ್ನು ಮಾಡ್ತಾ ಇದ್ದಾನೆ ಅಲಂಕಾರವನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು ಯಾವುದಕ್ಕೆ ಒಂದು ಪಲಾಟೈಲ್ ಮ್ಯಾನ್ಷನ್ ಇರ್ಬೋದು ಓಕೆ ಸೊ ಅವನೇನು ಎಲ್ಲವನ್ನೂ ಸಹ ಇಲ್ಲಿ ಅಲಂಕಾರಕ್ಕಾಗಿ ಏನು ಯೂಸ್ ಮಾಡಿದ್ದಾನೆ ಅಂದರೆ ವಿತ್ ಗೋಲ್ಡ್ ಚಿನ್ನದಿಂದ ಡೈಮಂಡ್ಸ್ ಅಂಡ್ ಅದರ್ ಪ್ರೀಶಿಯಸ್ ಮೆಟಲ್ಸ್ ಅಂದರೆ ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮುತ್ತು ರತ್ನಗಳಿಂದ ಏನು ಮಾಡ್ತಾ ಇದ್ದಾನು ಎಲ್ಲವನ್ನೂ ಸಹ ಬೆಡ್ ಮಾಡ್ತಾ ಇದ್ದಾನೆ ಅಲಂಕಾರವನ್ನು ಮಾಡ್ತಾ ಇದ್ದಾನೆ ಡೆಕೋರೇಟನ್ನು ಮಾಡ್ತಾ ಇದ್ದಾನೆ ಬಟ್ ಈಸ್ ಔಸ್ ಲುಕ್ ಡಲ್ ಆ್ಯಂಡ್ ಎಂಪ್ಟಿ ಈ ನೋಡಿ ಸೊ ಇಷ್ಟೆಲ್ಲವನ್ನು ಸಹ ಮಾಡಿದ್ದಾನೆ ಆದರೆ ಸೊ ಅವನ ಒಂದು ಮನೆ ಓಕೆ ಬಟ್ ಇಸ್ ಹೌಸ್ ದಟ್ ಮ್ಯಾನ್ಷನ್ ಲುಕ್ ಡಲ್ ಅಂಡ್ ಎಂಟಿ ಕಾಣಿಸ್ತಾ ಇದೆ ಮಂಕ ಕಾಣಿಸ್ತಾ ಇದೆ ಖಾಲಿ ಖಾಲಿ ಹೊಡಿತಾ ಇದೆ ಯಾಕೆ ರೀತಿಯಾಗಿದೆ ಅಂತ ಹೇಳಿದ್ರೆ ಸೊ ದೇರ್ ಈಸ್ ಎ ರೀಸನ್ ಅಬ್ಸರ್ವ್ ದಿಸ್ ವನ್ ಓಕೆ ಸೊ ದೇ ದೋಂಟ್ ಆಸ್ ಒನ್ ಕ್ವಶನ್ ಫಾರ್ ಯು ಫಾರ್ ಒನ್ ಮಾರ್ಕ್ ವೈ ಹೌಸ್ ಲುಕ್ ಡಲ್ ಅಂಡ್ ಎಮ್ ಟಿ ಅಬ್ಸರ್ವ್ ದಿಸ್ ರೀಸನ್ ಬಿಕಾಸ್ ತಮ್ಮಣ್ಣಸ್ ಬುಕ್ಸ್ ವೆಲ್ ನಾಟ್ ತೇಲ್ ಯಾಕಪ್ಪ ಡಲ್ ಆಗಿತ್ತು ಎಂಟಿ ಆಗಿತ್ತು ಅಂತ ಹೇಳಿದ್ರೆ ಸೊ ತಮ್ಮಣ್ಣನ ಪುಸ್ತಕಗಳು ಆ ಒಂದು ಪೆಲಾಟಿಯಲ್ ಮ್ಯಾನ್ಷನ್ ಅಲ್ಲಿರಲಿಲ್ಲ ಅಲ್ವಾ ಸೊ ಈಗ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಊರಿಗೋದ್ರೆ ಸೊ ಒಂದು ಊರಲ್ಲಿ ಯಾರು ಅಂತಕ್ಕಂಥ ಈ ಕುಪ್ಪಳ್ಳಿ ಅಂತ ಬಂದರೆ ಕುವೆಂಪುರವರಲ್ಲಿ ಹೆಸರುವಾಸಿಯಾಗಿದ್ರು ಪೂರ್ಣಚಂದ್ರಿ ತೇಜಸ್ವಿ ಅವರು ಹೆಸರುವಾಸಿಯಾಗಿದ್ರು ಅಂತಕ್ಕಂಥದ್ದು ಓಕೆ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಸೊ ಈಗ ಮೈಸೂರು ಅಂತ ಹೇಳಿದ್ರೆ ಓ ಮೈಸೂರು ಅರಮನೆ ಅಲ್ವಾ ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದು ಒಂದು ಊರಿಗೆ ಹೋದಾಗ ಸೊ ಒಂದು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋದಾಗ ಸೊ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ಎಲ್ಲರೂ ಸಹ ಅಬ್ಸರ್ವ್ ಅನ್ನ ಮಾಡ್ತಾ ಹೋಗ್ತಾರೆ ಸೊ ಹಾಗೆ ಇಲ್ಲಿ ತಮ್ಮಣ್ಣಸ್ ಬುಕ್ಸ್ ವಾರ್ ನಾಟ್ ದೇರ್ ಸೊ ಅವನ ಒಂದು ಪಲಾಟಿಯಲ್ ಮ್ಯಾನ್ಷನ್ಗೆ ಹೋದಾಗ ಸೊ ತಮ್ಮಣ್ಣ ಅದೇ ಊರನಾಗಿರೋದ್ರಿಂದ ಸೊ ಇಲ್ಲಿ ಅವನ ಒಂದು ಪುಸ್ತಕಗಳು ಆ ಒಂದು ಮನೆಯಲ್ಲಿ ಇರೋದಿಲ್ಲ ಸೊ ದಟ್ಸ್ ವೈ ದೇರ್ ಆರ್ ಗೋಲ್ಡ್ ಡೈಮಂಡ್ಸ್ ಅಂಡ್ ಅದರ್ ಪೀಶಿಯಸ್ ಸ್ಟೋನ್ಸ್ ಎವ್ರಿಥಿಂಗ್ ಇಸ್ ದೇರ್ ಇಟ್ ಡೆಕೋರೇಟೆಡ್

ಓಕೆ ಸೊ ಎಲ್ಲರೂ ಸಹ ಏನ್ ಮಾಡ್ತಾನೆ ಆ ಒಂದು ಸ್ಥಳಕ್ಕೆ ಕರೆಸ್ತಾ ಹೋಗ್ತಾನೆ ಟು ಇಸ್ ಪ್ಲೇಸ್ ದಿಸ್ ವಾಸ್ ಈಸ್ ವೇ ಆಫ್ ಇನ್ವೆಸ್ಟಿಂಗ್ ಇಸ್ ಓಮ್ ವಿತ್ ಮೀನಿಂಗ್ ಈ ರೀತಿಯಾಗಿ ಏನ್ ಮಾಡ್ತಾನೆ ಅವನು ಸೊ ಅವನ ಒಂದು ವೇ ಆಫ್ ಲೈಫ್ ಏನಿದೆ ವೇ ಆಫ್ ಇನ್ವೆಸ್ಟಿಂಗ್ ಏನಿದೆ ಓಕೆ ಸೊ ದಟ್ ಈಸ್ ಈಸ್ ಓಮ್ ಅವನ ಅವನು ಒಂದು ಫುಲ್ಫಿಲ್ ಫಿಲ್ ಅನ್ನು ಮಾಡೋದಕ್ಕೆ ಹೋಗ್ತಾ ಹೋಗ್ತಾನೆ ಇಲ್ಲಿ ಓಕೆ ಸೊ ಈಸ್ ಹಿಯರ್ ದಿಸ್ ವಾಸ್ ಇಸ್ ವೇ ಆಫ್ ಇನ್ವೆಸ್ಟಿಂಗ್ ಇಸ್ ಓಮ್ ವಿತ್ ಮೀನಿಂಗ್ ಈ ರೀತಿಯಾಗಾದ್ರೂ ನಾನು ಮಾಡ್ಬೋದು ನನ್ನ ಒಂದು ಮನೆಯನ್ನು ಡೆಕೋರೇಟ್ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಜೀವವನ್ನು ಕೊಡ್ಬೋದು ಎಲ್ಲರೂ ಸಹ ಲೈಕ್ ಮಾಡ್ಬೋದು ಇದರಿಂದ ಅಂತ ಹೇಳ್ಬಿಟ್ಟು ಅವನು ಅಂದ್ಕೊಂಡು ಮಾಡ್ತಾ ಹೋಗ್ತಾನೆ ಆಕರ್ಷಿಸ್ಬೋದು ಅಂತಕ್ಕಂಥದ್ದು ಓಕೆ ಐ ಅಂಡರ್ಸ್ಟ್ಯಾಂಡ್ ದಿಸ್ ಮ್ಯಾನ್ ಓಕೆ ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಸೊ ದಟ್ ಇಸ್ ಅ ಲಾಸ್ಟ್ ಪಾರ್ಟ್ ಆಲ್ ಆಫ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡೋಂಟ್ ಫರ್ಗೆಟ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್